चंद्रघंटा पिंडज प्रवरारूढ़ा चंडकोपास्त्र कैर्युता प्रसादं तनुते मह्यं चंद्रघंटेति विश्रुता। जगज्जननी दुर्गया मूरने शक्तिया हेसरु चंद्रघंटा यंदागिदे। नवरात्रिय उपासनेयल्ली मूरनेय दिन इवळ विग्रहद्दे पूजे आराधने माडलागुत्तदे। इवळ ई स्वरूपवु परम शांतिदायक मत्तु श्रेयस्करवागिदे। इवळ मस्तकदल्ली घंटेय आकारद अर्धचंद्रनिद्दाने। इदरिंदले इवळन्नु चंद्रघंटादेवी एंदु हेळलागुत्तदे। इवळ शरीरद बण्णवु चिन्नदंते होळेयुत्तदे। इवळिगे हत्तु कैगळिद्दु हत्तु कैगळल्ली खड्ग इत्यादि शस्त्रगळु हागू बाण इत्यादि अस्त्रगळु विभूषितवागिवे। इवळ वाहन सिंहवागिदे। इवळ मुद्रेयु युद्धक्कागि होरटंतिदे। इवळ घंटेयंत भयानक चंडध्वनियिंदले अत्याचारी दानवरु दैत्यरु राक्षसरु यावागलू नडुगुत्तिरुत्तारे। नवरात्रिय दुर्गा उपासनेयल्ली मूरनेय दिनद पूजेय महत्व अत्यधिकवागिदे। ಈ ದಿನ ಸಾಧಕನ ಮನಸ್ಸು ಮಣಿಪೂರ ಚಕ್ರದಲ್ಲಿ ಪ್ರವೇಶಿಸುತ್ತದೆ। ತಾಯಿ ಚಂದ್ರಘಂಟೆಯ ಕೃಪೆಯಿಂದ ಅವನಿಗೆ ಅಲೌಕಿಕ ವಸ್ತುಗಳ ದರ್ಶನವಾಗುತ್ತದೆ, ದಿವ್ಯ ಸುಗಂಧಗಳ ಅನುಭವವಾಗುತ್ತದೆ ಹಾಗೂ ವಿವಿಧ ಪ್ರಕಾರದ ದಿವ್ಯ ಧ್ವನಿಗಳು ಕೇಳಿಸುತ್ತವೆ। ಈ ಕ್ಷಣಗಳು ಸಾಧಕನಿಗಾಗಿ ತುಂಬಾ ಎಚ್ಚರವಾಗಿರುವ ಕ್ಷಣಗಳಾಗಿರುತ್ತದೆ। ಜಗಜ್ಜನನಿಯ ಕೃಪೆಯಿಂದ ಸಾಧಕನ ಸಮಸ್ತ ಪಾಪ ಹಾಗೂ ಬಂಧಗಳು ನಾಶವಾಗಿ ಹೋಗುತ್ತವೆ। ಇವಳು ಶೀಘ್ರ ಫಲದಾಯಕಳಾಗಿದ್ದಾಳೆ। ಇವಳ ಮುದ್ರೆ ಯಾವಾಗಲೂ ಯುದ್ಧಕ್ಕಾಗಿ ಅಭಿಮುಖವಾದಂತಿರುತ್ತದೆ, ಆದ್ದರಿಂದ ಭಕ್ತರ ಕಷ್ಟಗಳ ನಿವಾರಣೆಯನ್ನು ಇವಳು ಬಹುಬೇಗನೆ ಮಾಡಿಬಿಡುತ್ತಾಳೆ। ಇವಳ ವಾಹನ ಸಿಂಹವಾದ್ದರಿಂದ ಇವಳ ಉಪಾಸಕನು ಸಿಂಹದಂತೆ ಪರಾಕ್ರಮಿ ಮತ್ತು ನಿರ್ಭಯನಾಗುತ್ತಾನೆ। ಇವಳ ಘಂಟೆಯ ಧ್ವನಿಯು ಸದಾಕಾಲ ತನ್ನ ಭಕ್ತರನ್ನು ಪ್ರೇತಬಾಧೆಯೇ ಮೊದಲಾದವುಗಳಿಂದ ರಕ್ಷಿಸುತ್ತದೆ। ಇವಳ ಧ್ಯಾನ ಮಾಡುತ್ತಲೇ ಶರಣಾಗತನ ರಕ್ಷಣೆಗಾಗಿ ಈ ಘಂಟೆಯ ಧ್ವನಿ ಮೊಳಗುತ್ತದೆ। ದುಷ್ಟರ ದಮನ ಮತ್ತು ವಿನಾಶ ಮಾಡುವುದರಲ್ಲಿ ಸದಾಕಾಲ ತತ್ಪರಳಾಗಿದ್ದರೂ ಇವಳ ಸ್ವರೂಪವು ದರ್ಶನೀಯ ಹಾಗೂ ಆರಾಧಕನಿಗಾಗಿ ಅತ್ಯಂತ ಸೌಮ್ಯ ಮತ್ತು ಶಾಂತಿಯಿಂದ ಪರಿಪೂರ್ಣವಾಗಿರುತ್ತದೆ। ಇವಳ ಆರಾಧನೆಯಿಂದ ಪ್ರಾಪ್ತವಾಗುವಂತಹ ಇನ್ನೊಂದು ಬಹುದೊಡ್ಡ ಸದ್ಗುಣವು ಸಾಧಕನಲ್ಲಿ ಪರಾಕ್ರಮ ನಿರ್ಭಯದೊಂದಿಗೆ ಸೌಮ್ಯತೆ ಹಾಗೂ ವಿನಮ್ರತೆಯು ವಿಕಾಸವಾಗುವುದನ್ನು ನೋಡಬಹುದು। ಅವನ ಮುಖದಲ್ಲಿ ಕಣ್ಣುಗಳಲ್ಲಿ ಇಡೀ ಶರೀರದಲ್ಲಿ ಕಾಂತಿಗುಣದ ವೃದ್ಧಿಯಾಗುತ್ತದೆ। ಸ್ವರದಲ್ಲಿ ದಿವ್ಯ ಅಲೌಕಿಕ ಮಾಧುರ್ಯ ತುಂಬಿ ಹೋಗುತ್ತದೆ। ತಾಯಿ ಚಂದ್ರಘಂಟೆಯ ಭಕ್ತರು ಉಪಾಸಕರು ಹೋದಲ್ಲೆಲ್ಲ ಜನರು ಅವರನ್ನು ನೋಡಿ ಶಾಂತಿ ಮತ್ತು ಸುಖವನ್ನು ಅನುಭವಿಸುತ್ತಾರೆ। ಇಂತಹ ಸಾಧಕನ ಶರೀರದಿಂದ ದಿವ್ಯ ಪ್ರಕಾಶದಿಂದೊಡಗೂಡಿದ ಪರಮಾಣುಗಳ ಅದೃಶ್ಯ ವಿಕಿರಣವಾಗುತ್ತಿರುತ್ತದೆ। ಈ ದಿವ್ಯ ಕ್ರಿಯೆಯು ಸಾಧಾರಣ ಕಣ್ಣುಗಳಿಗೆ ಗೋಚರಿಸುವುದಿಲ್ಲ, ಆದರೆ ಸಾಧಕ ಮತ್ತು ಅವನ ಸಂಪರ್ಕದಲ್ಲಿ ಬರುವವರು ಇದನ್ನು ಚೆನ್ನಾಗಿ ಅನುಭವಿಸುತ್ತಾರೆ। ನಮ್ಮ ಮನ ವಚನ ಕರ್ಮ ಹಾಗೂ ಶರೀರವನ್ನು ವಿಹಿತ ವಿಧಿವಿಧಾನಕ್ಕೋಸ್ಕರ ಪೂರ್ಣವಾಗಿ ಪರಿಶುದ್ಧ ಮತ್ತು ಪವಿತ್ರವಾಗಿಸಿ ಜಗನ್ಮಾತೆ ಚಂದ್ರಘಂಟೆಗೆ ಶರಣಾಗತರಾಗಿ ಅವಳ ಉಪಾಸನೆ ಆರಾಧನೆಯಲ್ಲಿ ತತ್ಪರರಾಗಿರಬೇಕು। ಅವಳ ಉಪಾಸನೆಯಿಂದ ನಾವು ಎಲ್ಲ ಸಾಂಸಾರಿಕ ಕಷ್ಟಗಳಿಂದ ಮುಕ್ತರಾಗಿ ಸಹಜವಾಗಿಯೇ ಪರಮಪದದ ಅಧಿಕಾರಿಯಾಗಬಲ್ಲೆವು। ನಾವು ನಿರಂತರ ಅವಳ ಪವಿತ್ರ ವಿಗ್ರಹವನ್ನು ಧ್ಯಾನದಲ್ಲಿರಿಸುತ್ತಾ ಸಾಧನೆಯತ್ತ ಮುಂದುವರಿಯುವ ಪ್ರಯತ್ನ ಮಾಡಬೇಕು। ಅವಳ ಧ್ಯಾನದಿಂದ ಇಹಲೋಕದಲ್ಲಿ ಶ್ರೇಯಸ್ಸು ಪರಲೋಕದಲ್ಲಿ ಸದ್ಗತಿಯು ದೊರೆಯುತ್ತದೆ।